ದೇಶದಲ್ಲೇ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿರುವಂಥದ್ದು ಮೈಸೂರಿನಲ್ಲಿ ನಡೆದಂತಹ ಗ್ಯಾಂಗ್ರೇಪ್ ಇದೀಗ ಗ್ಯಾಂಗ್ರೇಪ್ ನಡೆದಂತಹ ಸ್ಥಳದಲ್ಲಿ ಕೂಡ ನಾನಿದ್ದೇನೆ ಇದೇ ಭಾಗದಲ್ಲಿ ಸಂತ್ರಸ್ತ ಮೇಲೆ ಅವರು ಆರು ಮಂದಿ ಕಲ್ಫೆಟ್ಸ್ಗಳು ಕೂಡ ಅತ್ಯಾಚಾರವನ್ನು ಮಾಡಿರುವಂಥದ್ದು ಸೊ ಈ ಈ ಜಾಗಕ್ಕಿಗಾಗಲೇ ಸಾಕಷ್ಟು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಬಂದು ಎಲ್ಲ ರೀತಿಯಾದಂಥ ಒಂದು ಆಯಾಮಗಳಿಂದಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಈಗಾಗಲೇ ಅರುವತ್ತ ಎಂಟಿಗಿಂತ ಹೆಚ್ಚು ಗಂಟೆಗಳು ಕೂಡ ಆಗಿದೆ ಆದರೆ ಇನ್ನೂ ಕೂಡ ಆ ರೇಪಿಸ್ಟ್ಗಳನ್ನು ಟ್ರೇಸ್ ಮಾಡೋ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಪೊಲೀಸ್ ಇಲಾಖೆ ಕಂಪ್ಲೀಟ್ ಸೋತಿದೆ ಅಂತಲೇ ಹೇಳಬಹುದು ಯಾಕೆಂದರೆ ಈಗಾಗಲೇ ಗ್ಯಾಂಗ್ ರೇಪ್ ಮಾಡಿದಂತಹ ಆರು ಮಂದಿ ಏನಿದ್ದಾರೆ ಅವರೆಲ್ಲರೂ ಕೂಡ ಯಾಕಂತಪಿಸ್ಕೊಂಡಿದ್ದಾರೆ ಸೊ ಅವ್ರನ್ನ ಹಿಡಿಯುವಂಥ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ಮುಂದಾದರೂ ಕೂಡ ಇಲ್ಲಿವರೆಗೂ ಅವ್ರನ್ನ ಟ್ರೇಸ್ ಮಾಡಲಿಕ್ಕಾಗಿಲ್ಲ ಯಾಕೆಂದರೆ ಈ ಭಾಗದಲ್ಲಿ ಸಿಕ್ಕಂತಹ ಈ ಮದ್ಯದ ಬಾಟಲ್ಗಳು ಏನಿದೆ ಆ ಮದ್ಯದ ಬಾಟಲಿಗಳನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅಲ್ಲಿ ಸೀಲ್ ಕೂಡ ಸಿಗ್ತಾ ಇರುವಂಥದ್ದು ಆ ಸೀಲಿನ ಮೇರೆಗೆ ಆ ಒಂದು ಮಧ್ಯದ ಬಾಟಲ್ ಯಾವ ಲಿಕ್ಕರ್ ಶಾಪ್ನಲ್ಲಿ ಖರೀದಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಇಲ್ಲಿ ಕಲೆ ಆಗ್ತಿದ್ರೆ ನಾವು ನೋಡ್ಬೋದು ಇಲ್ಲಿ ಸಾಕಷ್ಟು ಆ ಬಾಟಲ್ಗಳು ಕೂಡ ಇಲ್ಲಿ ಇರುವಂಥದನ್ನ ಈ ಸೀಲ್ಗಳನ್ನು ಮೇರೆಗೆ ಆ ಲಿಕ್ಕರ್ ಶಾಪ್ಗೆ ಹೋಗುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಮಾಡ್ತಿರುವಂಥದ್ದು ಜೊತೆಗೆ ಈಗಾಗಲೇ ಹಬ್ಬಕಾರಿ ಇಲಾಖೆ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಸೊ ನೋಡ್ಬೋದು ಇನ್ನೂ ಕೂಡ ಬಿಯರ್ನ ನೀರು ಇನ್ನೂ ಕೂಡ ಇಲ್ಲಿ ಹಾರಿಲ್ಲ ಸೊ ಇವೆಲ್ಲವೂ ಕೂಡ ಎಲ್ಪ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಇದಕ್ಕೆ ಇರತಕ್ಕಂತಹ ಸೀಲ್ಗಳನ್ನ ಪೊಲೀಸರು ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಈಗಾಗಲೇ ಆದಷ್ಟು ಬೇಗ ಅವ್ರನ್ನ ಟ್ರೇಸ್ ಮಾಡೋ ಮೂಲಕ ಅವ್ರನ್ನ ಹಿಡಿಲೇಬೇಕು ಅನ್ನೋಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಕೂಡ ಆಗಿದೆ ಸಿ ಸಿ ಬಿ ಅಧಿಕಾರಿಗಳು ಕೂಡ ಎಲ್ಲ ರೀತಿಯಾದಂತಹ ಒಂದು ಆಯಾಮಗಳಿಂದ ಅವ್ರನ್ನ ಹುಡುಕುವಂತಹ ಒಂದು ಪ್ರಯತ್ನವನ್ನು ಅಂದರೆ ಯಾವ ರೀತಿ ನಾವು ಸ್ಕೆಚ್ ಮಾಡಿದ್ರೆ ಅವರು ಸಿಗ್ತಾರೆ ಅನ್ನೋಂತಹ ನಿಟ್ಟಿನಲ್ಲಿ ಸಾಕಷ್ಟು ಹುಡುಕಾಟದಲ್ಲೂ ಕೂಡ ಅವರು ಇರುವಂಥದ್ದು ಇದೇ ಜಾಗದಲ್ಲಿ ಅವತ್ತು ಇಪ್ಪತ್ನಾಲ್ಕರ ರಾತ್ರಿ ಏಳು ಮೂವತ್ತರಿಂದ ಎಂಟು ಮೂವತ್ತರ ಒಳಗೆ ನಡೆದಿರುವಂತಹ ಈ ಒಂದು ಗ್ಯಾಂಗ್ ರೇಪ್ ಸಂಬಂಧಪಟ್ಟಂತೆ ಸಾಕಷ್ಟು ವ್ಯಾಪಕವಾದಂಥ ದೇಶದಲ್ಲಿ ವ್ಯಾಪಕವಾದಂತಹ ಪ್ರತಿಭಟನೆಗಳು ಕೂಡ ಆಗ್ತಾ ಇರುವಂಥದ್ದು ಈಗಾಗಲೇ ಹಿಂದೆ ದೆಹಲಿಯಲ್ಲಿ ನಡೆದಂತಹ ಸಾಮೂಹಿಕ ಅತ್ಯಾಚಾರ ವೇಳೆ ಇಡೀ ದೇಶಾದ್ಯಂತ ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು ಅದೇ ರೀತಿಯಾದಂಥ ಪರಿಸ್ಥಿತಿ ಇವತ್ತು ಮೈಸೂರಿನಲ್ಲಿ ಕೂಡ ನಡೆದಿದೆ ಅದು ಚಾಮುಂಡಿ ಬೆಟ್ಟದ ತಪ್ಪಿನಲ್ಲಿ ಅಂತ ಹೇಳ್ಬೋದು ಏಕೆಂದರೆ ಈ ಹಿಂದೆನೂ ಕೂಡ ಸಾಂಸ್ಕೃತಿಕನಾಗಿರಿ ಮಲ್ಲಿಗೆನಗರಿ ಮೈಸೂರು ಅತ್ಯಂತ ಶಾಂತಿಯ ಊರು ಅಂತಲೇ ಕರೆಸ್ಕೊಳ್ತಿತ್ತು ಅಂತಹ ಶಾಂತಿಯ ಊರಲ್ಲಿ ಇವತ್ತು ಸಾಕಷ್ಟು ದುಷ್ಕೃತಿಗಳು ಕೂಡ ನಡೀತಾ ಇರುವಂಥದ್ದು ಯಾಕೆಂದರೆ ಮತ್ತೊಂದು ಕಡೆ ಫೈರಿಂಗ್ ಆಗುವಂಥದ್ದು ಇನ್ನೊಂದು ಕಡೆ ಈ ರೀತಿ ಗ್ಯಾಂಗ್ರೇಫ್ ನಡೆಯುವಂಥದ್ದು ಎಲ್ಲೊಂದು ಕಡೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲೇ ಎಲ್ಲವೂ ಕೂಡ ಹಾಕ್ತಾ ಇರುವಂಥದ್ದು ನಿಜಕ್ಕೂ ಇವತ್ತು ರಾಜ್ಯವನ್ನು ಆಳತಕ್ಕಂತಹ ಜನಪ್ರತಿನಿಧಿಗಳಿರ್ಬೋದು ಜೊತೆಗೆ ಅಧಿಕಾರಿಗಳಿರ್ಬೋದು ಜೊತೆಗೆ ಮೈಸೂರಿನ ಜನರು ಕೂಡ ಇವತ್ತು ಇಂತಹ ಗ್ಯಾಂಗ್ರೇಪ್ ಮೈಸೂರಿನಲ್ಲಿ ನಡೆದಿರುವಂಥದ್ದು ನಿಜಕ್ಕೂ ನಾವೆಲ್ಲರೂ ಕೂಡ ತಲೆ ತಗ್ಸುವಂತಹ ಒಂದು ವಿಚಾರವೇ ಕೂಡ ಆಗಿರುವಂಥದ್ದು ಸೊ ಆದಷ್ಟು ಬೇಗ ಆ ಕಲ್ಫಿಟ್ಸ್ಗಳೇನಿದ್ದಾರೆ ಅವ್ರನ್ನ ಟ್ರೇಸ್ ಮಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕಾಗಿದೆ ಈಗಾಗಲೇ ಗೃಹ ಸಚಿವರು ಕೂಡ ಮೈಸೂರಿನಲ್ಲಿ ಬಂದು ಎಲ್ಲ ರೀತಿಯಾದಂತಹ ಅಂತಹ ಮಾಹಿತಿಯನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳಿಂದ ಪಡೆದುಕೊಳ್ತಾ ಇದ್ದಾರೆ ಈ ಕುರುಚಲು ಬೆಳೆದಿರ್ತಕ್ಕಂತಹ ಈ ಜಾಗದಲ್ಲಿ ಅವರು ಹೇಳು ಮೂವತ್ತರ ವೇಳೆಯಲ್ಲಿ ಏನು ಮಾಡ್ತಾಯಿದ್ರು ಯಾಕಾಗಿ ಅವರು ಬಂದರು ಅನ್ನುವಂತಹ ಕೆಲಸವನ್ನು ಈಗಾಗಲೇ ಪೊಲೀಸರು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಸಂತ್ರಸ್ತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ ಅವರ ಗೆಳೆಯನ್ನು ಕೂಡ ಆಸ್ಪತ್ರೆಯಲ್ಲಿ ಇರೋ ಕಾರಣಕ್ಕಾಗಿ ಆತನಿಂದ ಸ್ಥಳ ಹಾಜರು ಮಾಡಿಸುವಂಥ ಕೆಲಸವನ್ನು ಪೊಲೀಸರು ಅವರು ಇಲ್ಲಿವರೆಗೂ ಕೂಡ ಮಾಡಲಾಗಿಲ್ಲ ಆತ ಹೇಳಿದ ಜಾಗಕ್ಕೆ ಬಂದು ಪೊಲೀಸರು ಮಾತ್ರ ಚೆಕ್ ಮಾಡ್ತಾ ಇದ್ದಾರೆ ಆತ ಒಂದಿಷ್ಟು ಹುಷಾರಾದ ನಂತರ ಅದನ್ನು ಕರೆದುಕೊಂಡು ಬರ್ತಾರೆ ಕರ್ಕೊಂಡು ಬಂದು ಇಲ್ಲಿ ಮಾಹಿತಿಯನ್ನು ಪಡೆದುಕೊಂಡ ನಂತರವೇ ಮತ್ತಷ್ಟು ವಿಚಾರಗಳು ಸಿಗುವಂತಹ ಸಾಧ್ಯತೆ ಇದೆ ಈಗಾಗಲೇ ದೇಶಾದ್ಯಂತ ಸಾಕಷ್ಟು ಮಹಿಳೆಯರ ಒಂದು ಆಕ್ರೋಶ ಕೂಡ ಆಗಿದೆ ಹೀಗಾಗಿ ಅವ್ರನ್ನ ಎಷ್ಟರ ಮಟ್ಟಿಗೆ ಟ್ರೇಸ್ ಮಾಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಿದೆ ಎಲ್ಲವನ್ನೂ ಕೂಡ ನಾವು ಕಾದು ನೋಡಬೇಕಾಗಿದೆ ಇಂತಹ ಜಾಗಕ್ಕೆ ಅಂದರೆ ಇವೆಲ್ಲವೂ ಕೂಡ ಮೂಢ ಅಕ್ವೈರಿ ಆಗುತ್ತೆ ಸೊ ಇಂತಹ ಸ್ಥಳಗಳಲ್ಲಿ ಒಂದಿಷ್ಟು ಪೊಲೀಸರನ್ನ ನಿಯೋಜಿಸಿದರೆ ಇಂತಹ ಕೆಲಸಗಳು ಆಗ್ತಿರಲಿಲ್ಲ ಕೆಲವೊಂದು ಕಡೆ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯವೇ ಇಂತಹ ಘಟನೆಗಳಿಗೆ ಅನುವು ಮಾಡಿಕೊಟ್ಟಾಗುತ್ತೆ ಅನ್ನೋವಂಥದ್ದು ಸಾಕಷ್ಟು ಸ್ಥಳೀಯರ ಒಂದು ಮಾತು ಕೂಡ ಆಗಿರುವಂಥದ್ದು ಇಂತಹ ನಾಡಲ್ಲಿ ಇಂತಹ ಗ್ಯಾಂಗ್ ರೇಪ್ ನಡೆದಿರುವಂಥದ್ದು ನಿಜಕ್ಕೂ ನಾವು ನೀವೆಲ್ಲರೂ ಕೂಡ ತಲೆ ತಗ್ಸುವಂತಹ ವಿಚಾರ ಕೂಡ ಆಗಿದೆ ಆದಷ್ಟು ಬೇಗ ಆ ರೇಪಿಸ್ಟ್ಗಳನ್ನು ಪೊಲೀಸರು ಹಿಡಿದು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಲಿ ಅನ್ನುವಂಥದ್ದು ಎಲ್ಲರ ಆಶಯ ಕೂಡ ಆಗಿದೆ ಅದರಂತೆ ನಮ್ಮ ಆಶಯ ಕೂಡ ಆಗಿದೆ ಮೂರು ದಿನಗಳಿಗೆ ನಾವು ಹೋಗ್ತಾ ಇದ್ದೀವಿ ಅಂದರೆ ರೇಪ್ ನಡೆದು ಮೂರು ದಿನ ಆದರೂ ಇನ್ನೂ ಕೂಡ ರೇಪಿಸ್ಟ್ಗಳು ಸಿಕ್ಕಿಲ್ಲ ಹೀಗಾಗಿ ಅವ್ರನ್ನ ಹಿಡಿಯುವಂಥ ಕೆಲಸವನ್ನು ಪೊಲೀಸ್ ನೀರಾಕಿ ಅವರು ಮಾಡ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲಿ ಅವ್ರನ್ನ ಟ್ರೇಸ್ ಮಾಡುವಂಥ ಕೆಲಸ ಕೂಡ ನಿರಂತರವಾಗಿ ಆಗ್ತಾಯಿದೆ ಕ್ಯಾಮ್ರಾ ಪರ್ಸನ್ ವೇಣುಗೋಪಾಲ್ ಜೊತೆ ಮಹೇಶ್ ಕೆಬ್ಬೆ ನ್ಯೂಸ್ ಕನ್ನಡ ಮೈಸೂರು